ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಕೊಟ್ಟಿರೋದ್ರ ಬಗ್ಗೆ ಏನಂದ್ರೆ ಇದೇವರೆಗೂ ಮಾಧುಸ್ವಾಮಿ ಅವರನ್ನ ಕೊಟ್ಟಿದ್ರು ಬಹಳ ತುಂಬಾ ಚೆನ್ನಾಗಿತ್ತು ಸಾಕಷ್ಟು ಕೆಲಸ ಆಗಿತ್ತು ಈ ಅವರನ್ನೇ ಕೂಡ ಮುಂದುವರಿಸಬೇಕಾಗಿತ್ತು ಆದರೆ ಏನೋ ನಮ್ಮ ಆರೋಗ್ಯ ಜ್ಞಾನೇಂದ್ರ ಅವರನ್ನ ಮಾಡಿದ್ದಾರೆ ಅದರ ಬಗ್ಗೆ ನಂದೇನ ಅಭ್ಯಂತರ ಅಂತ ಅನ್ನಲ್ಲ ಆದರೆ ನಮ್ಮ ಜಿಲ್ಲೆ ಒಳಗೆ ಈಗ ಮಾಧುಸ್ವಾಮಿ ಅವರನ್ನೇ ಮುಂದುವರಿಸಿದ್ರೆ ಅವರು ನಮ್ಮ ಜಿಲ್ಲೆಯ ಧೀಮಂತ ನಾಯಕ ಇದುವರೆಗೂ ವೈಕೆ ರಾಮಯ್ಯನ ಅವರು ಆದಮೇಲೆ ಒಳ್ಳೆ ಧೀಮಂತ ನಾಯಕ ಜಿಲ್ಲೆ ಒಳಗೆ ಇದ್ದರು ಅಂದ್ರೆ ಮಾಧುಸ್ವಾಮಿ ಅವರೇ ಯಾಕೆಂದ್ರೆ ನಮ್ಮ ಜಿಲ್ಲೆಯ ಜನತೆಗೆ ಜಿಲ್ಲೆಯ ಸಂಪೂರ್ಣ ಸಮೃದ್ಧಿಗೆ ಸಾಕಷ್ಟು ಬೇಕಾಗಿದ್ದ ಅವಶ್ಯಕತೆ ಇದ್ದದ್ದೇ ನೀರಾವರಿ ನೀರಾವರಿ ಬಗ್ಗೆ ಅವರು ನೀರಾವರಿ ಮಂತ್ರಿ ಮತ್ತು ಕಾನೂನು ಮಂತ್ರಿ ಆದಮೇಲೆ ನಮ್ಮ ಜಿಲ್ಲೆಗೆ ಅತಿ ಹೆಚ್ಚು ನೀರಾವರಿ ಕೆಲಸನ ಮಾಡಿದ್ದಾರೆ ಅಂದ್ರೆ ಮಾಧುಸ್ವಾಮಿ ಅವರು ಹಿಂದೆ ವೈಕೆ ಅವರು ಹೋರಾಟ ಮಾಡಿ ನೀರಾವರಿ ಮಾಡಿರೋದನ್ನ ಹೆಂಗೆ ಸ್ಮರಿಸ್ಕಂತೀವೋ ಅದನ್ನು ಸಂಪೂರ್ಣ ಜಿಲ್ಲೆನ ನೀರಾವರಿಗೆ ಬಹಳ ಶ್ರಮ ಹಾಕಿ ಬಹಳ ಕೆಲಸ ಮಾಡಿ ಬಹಳ ಅತ್ಯುತ್ತಮವಾದ ಕೆಲಸವನ್ನು ನಮ್ಮ ಜಿಲ್ಲೆಯಲ್ಲಿ ಮಾಧುಸ್ವಾಮಿ ಅವರು ಮಾಡಿದ್ದಾರೆ ಅವರಿಗೆ ಇದೇ ಜಿಲ್ಲಾ ಉಸ್ತುವಾರಿನೇ ಮುಂದುವರಿಸಿದರೆ ಬಹಳ ಚೆನ್ನಾಗಿತ್ತು ಅಂತ ನಮ್ಮ ಜಿಲ್ಲೆಯ ಜನತೆಯ ಪರವಾಗಿ ನನ್ನ ಅಭಿಪ್ರಾಯ ನಮ್ಮ ಸರ್ಕಾರಕ್ಕೆ ನಾನು ಕೇಳ್ಕೊಳ್ಳೋದು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಮಾಧುಸ್ವಾಮಿ ಅವರನ್ನೇ ಮುಂದುವರಿಸಿದರೆ ನಮ್ಮ ಜಿಲ್ಲೆಯ ಇನ್ನೂ ಸಂಪೂರ್ಣ ಕೆಲಸಗಳು ಈ ಅವಧಿಯೊಳಗೆ ಸಂಪೂರ್ಣವಾಗಿ ಆಗ್ತಾ ಇದ್ದು ಅನ್ನೋ ನಮ್ಮ ಭಾವನೆ ಮಾಧುಸ್ವಾಮಿ ಅವರು ಇದ್ದಿದ್ರೆ ಬಹಳ ಚೆನ್ನಾಗಿತ್ತು ಅವರು ನಮ್ಮ ಜಿಲ್ಲೆಯ ಧೀಮಂತ ನಾಯಕ ಮತ್ತು ನಮ್ಮ ಜಿಲ್ಲೆಯ ನಮ್ಮ ರಾಜ್ಯಕ್ಕೆ ಕೂಡ ಮಾದರಿ ಆದಂತಹ ಒಳ್ಳೆ ಕಾನೂನು ಮಂತ್ರಿ ಆದಂತಹ ಧೀಮಂತ ನಾಯಕರಾದಂಥ ಮಾಧುಸ್ವಾಮಿ ಅವ್ರನ್ನ ನಮ್ಮ ಉಸ್ತುವಾರಿ ಸಚಿವರನ್ನಾಗಿ ಮಾಡಿದರೆ ಭಾಳ ಚೆನ್ನಾಗಿತ್ತು ಅಂದರೆ ಅಧಿಕಾರಿಗಳ ಜೊತೆ ಅವರು ಇವಾಗ ಅಲ್ಲೇ ಎಲ್ಲ ಅಧಿಕಾರಿಗಳನ್ನೂ ಭಾಳ ಚೆನ್ನಾಗಿ ನಿಭಾಯಿಸ್ತಾ ಇದ್ರು ಎಲ್ಲ ಸಂಪರ್ಕದಲ್ಲಿದ್ದರು ಅರ್ಥ ಮಾಡ್ಕೊಂಬಿಟ್ಟಿದ್ರು ಎಲ್ಲೆಲ್ಲಿ ಏನೇನು ಕೆಲಸ ಆಗಬೇಕು ಯಾವ ಥರದಲ್ಲಿ ಆಗಬೇಕು ಅಂತ ಅರ್ಥ ಮಾಡ್ಕೊಂಡಿದ್ರು ಸಂಪೂರ್ಣ ಮಾಡೋಕ್ಕೆ ಆ ಕೆಲಸಗಳನ್ನ ಸಂಪೂರ್ಣ ಮಾಡೋಕ್ಕೆ ಮಾಧುಸ್ವಾಮಿ ಅವ್ರಿಗೆ ಕೊಡಬೇಕಾಗಿತ್ತು ತುಮಕೂರು ಜಿಲ್ಲೆನ ಅದು ಒಂದು ನಮ್ಮ ಜನತೆಯ ನಮ್ಮ ಜಿಲ್ಲೆಯ ಒಂದು ಅಭಿಪ್ರಾಯ ಜನತೆಗೂ ಕೂಡ ಎಲ್ಲ ಒಂದು ಕಡೆ ತುಂಬಲಾರ್ದಂಥ ನಷ್ಟ ಎಲ್ಲ ಆಗ್ಬಿಡ್ತೈತೋ ಅಂತ ನಮಗೆ ಒಂಚೂರು ಆತಂಕ ಮಾಧುಸ್ವಾಮಿ ಅವ್ರನ್ನೇ ಮುಂದುವರಿಸಿದ್ರೆ ನಮ್ಮ ಜಿಲ್ಲೆಗೆ ಇನ್ನೂ ಸಂಪೂರ್ಣವಾದ ಕೆಲಸಗಳು ಮುಂದುವರಿತಾ ಇತ್ತು ಕಂಪ್ಲೀಟ್ ಆಗ್ತಾ ಇತ್ತು ಈ ಕೈಲಿ ಎತ್ಕೊಂಡಿರೋ ಕೆಲಸಗಳೆಲ್ಲ ಕಂಪ್ಲೀಟ್ ಆಗ್ತಾ ಇತ್ತು ನಮ್ಮ ಈಗ ಬೆಳ್ಳಾವಿ ಮತ್ತು ಕೋರ ಹೋಬಳಿಲಿ ಎಲ್ಲ ಒಂದು 46 ಕೆರೆ ನೀರಿಗೆ ವ್ಯವಸ್ಥೆ ಮಾಡಿದ್ದಾರೆ ಅದು ಸಂಪೂರ್ಣವಾಗಿ ಕೆಲಸ ಕಾರ್ಯಗತ ಆಗ್ತಾ ಇತ್ತು ಅಂತ ನಮ್ಮೆಲ್ಲರ ಅಭಿಪ್ರಾಯ ಅದೇ ಥರ ಜಿಲ್ಲೆಗೆ ಪೂರ ಎಲ್ಲ ಕಡೆಯೂ ನೀರಾವರಿಗೆ ಸಂಪೂರ್ಣ ಜಿಲ್ಲಾ ನೀರಾವರಿ ನಷ್ಟ ಆಯಿತು ಅಂತ ನನ್ನ ಅಭಿಪ್ರಾಯ ಮಾಧುಸ್ವಾಮಿ ಅವ್ರನ್ನ ಮುಂದುವರಿಸ್ತಾ ಇರೋದು ಅಂತ ನಮ್ಮ ಅಭಿಪ್ರಾಯ